ಕಳೆದ ಒಂದು ಮೂರು ತಿಂಗಳಿಂದ ಟೊಮೊಟೊ ಬೆಲೆ ಸಿಕ್ಕಾಪಡೆ ರೇಟ್ ಆಗಿತ್ತು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿವರೆಗೂ ಹೋಗಿತ್ತು ಟೊಮೊಟೊ ರೇಟ್ ಈಗ ಅಷ್ಟೇ ವೇಗವಾಗಿ ಕುಸಿದೋಗಿದೆ ಮಾರ್ಕೆಟ್ಟೆಯಲ್ಲಿ ಈಗ ಐದು ರೂಪಾಯಿ ಆರು ರೂಪಾಯಿಗೆ ಟೊಮೊಟೊ ಕೇಳೋರಿಲ್ಲ ಅನ್ನೋ ಒಂದು ಗತಿ ಇದೆ ಕೋಲಾರದಲ್ಲಿ ಅತಿ ಹೆಚ್ಚು ಟೊಮೊಟೊ ಬೆಳೆಯುವಂಥ ಜಿಲ್ಲೆ ಕೋಲಾರ ಮಾರ್ಕೆಟ್ನಲ್ಲಿ ಈಗ ಟೊಮೊಟೊ ಕೇಳೋರಿಲ್ಲ ಎಸ್ ಇದರಿಂದಾಗಿ ರೈತರು ತುಂಬ ಆತಂಕದಲ್ಲಿದ್ದಾರೆ ಬೇಜಾರಾಗಿದೆ ತುಂಬ ನಷ್ಟ ಅನುಭವಿಸ್ತಾ ಇದ್ದಾರೆ ರೈತರು ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಟೊಮೊಟೊ ದರ ಕೆ ಜಿಗೆ ಐದು ರೂಪಾಯಿ ನಾಲ್ಕು ರೂಪಾಯಿಗೆ ಕೂಸಿದಿದೆ ಯಾಕಂದರೆ ಉತ್ತರದ ರಾಜ್ಯಗಳಲ್ಲಿ ಬೇಡಿಕೆಯ ಪ್ರಮಾಣ ಕಡಿಮೆ ಆಗಿದೆ ಹಾಗಾಗಿ ಉತ್ತರ ರಾಜ್ಯಗಳಿಗೆ ಹೋಗ್ತಾ ಇಲ್ಲ ಟೊಮೊಟೊ ಪಾರ್ಸಲ್ಲು ಹಾಗಾಗಿ ಈ ರೇಟ್ ಕಡಿಮೆ ಆಗಿದೆ ಜೊತೆಗೆ ಕೆಲವೊಂದಿಷ್ಟು ಆಂಧ್ರ ಮತ್ತು ಮದನ್ಪಲ್ಲಿ ಟೊಮೊಟೊ ಬರ್ತಾ ಇರೋದ್ರಿಂದ ಟೊಮೊಟೊ ಕಟಾವು ಟೊಮೊಟೊ ಹರಿವು ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಕಡಿಮೆ ಆಗಿದೆ ಬೆಲೆ ಜೊತೆಗೆ ನೆರೆಯ ನೇಪಾಳದಿಂದ ಕೂಡ ಟೊಮೊಟೊಗಳು ಉತ್ತರ ಭಾರತಕ್ಕೆ ಆಮದಾಗ್ತಾ ಇದ್ದಾವೆ ಹೀಗಾಗಿ ನಮ್ಮ ಟೊಮೊಟೊ ಕರ್ನಾಟಕ ಟೊಮೊಟೊ ಉತ್ತರ ಭಾರತಕ್ಕೆ ಹೋಗ್ತಾ ಇಲ್ಲ ಹೀಗಾಗಿ ಸಗಟು ಬೆಲೆಯಲ್ಲೂ ಕೂಡ ಕಡಿಮೆ ಆಗ್ತಾಯಿದೆ ಈಗ ಎ ಪಿ ಎಮ್ ಸಿ ಮಾರ್ಕೆಟ್ನಲ್ಲೇ ಒಂದು ಹದಿನೈದು ಕೆ ಜಿಯ ಬಾಕ್ಸ್ ಐವತ್ತು ರೂಪಾಯಿ ಆಗಿಬಿಟ್ಟಿದೆ ಅಂದರೆ ಒಂದು ಕೆ ಜಿ ಟೊಮೊಟೊ ಮೂರು ರೂಪಾಯಿ ನಾಲ್ಕು ರೂಪಾಯಿಗೆ ಆಗ್ತಾಯಿದೆ ಇನ್ನು ಮಾಮೂಲಿ ನಾವು ಚಿಲ್ಲರೆ ಮಾರ್ಕೆಟಲ್ಲಿ ತೊಗೊಬೇಕಾದ್ರೆ ಟೊಮೊಟೊ ಐದು ರೂಪಾಯಿಗೆ ಹತ್ತು ರೂಪಾಯಿ ಹದಿನೈದು ರೂಪಾಯಿಗೆ ಒಳ್ಳೆ ಟೊಮೊಟೊ ಸಿಗ್ತಾ ಇದೆ ಸೊ ರೈತರಂತೂ ಇಡೀ ಶಾಪ ಆಗ್ತಾಯಿದ್ದಾರೆ ಅಚ್ಚೆ ಹಿಂ ಹಿಂಗಾಗೋಯ್ತಲ್ಲಪ್ಪ ಒಂದು ಕಡೆ ಬರ ಬರದಲ್ಲೂ ಕಷ್ಟಪಟ್ಟು ಬೆಳೆದಂತಹ ಟೊಮೊಟೊಗೆ ರೇಟ್ ಇಲ್ದಿರೋ ಥರ ಆಗ್ತಾಯಿದೆ ಸೊ ಹಾಗಾಗಿ ಒಂದು ಮಿನಿಮಮ್ ರೇಟ್ ಮಾಡಬೇಕು ಅಟ್ಲೀಸ್ಟ್ ಒಂದು ಕೆ ಜಿಗೆ ಇಷ್ಟು ಖರೀದಿ ಆಗುವಂತೆ ಮಿನಿಮಮ್ ಪ್ರೈಸ್ ನಾವು ಬೇರೆ ಧಾನ್ಯಗಳಿಗೆ ಬೇಳೆಕಾಳುಗಳಿಗೆ ಮಾತ್ರ ನಾವು ಮಿನಿಮಮ್ ಪ್ರೈಸನ್ನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನು ಕರಿತೀವಿ ಅದನ್ನು ಮಾತ್ರ ನಿಗದಿ ಮಾಡ್ತೀವಿ ಟೊಮೊಟೊಗೂ ಕೂಡ ಎಮ್ ಎಸ್ ಪಿಯನ್ನು ನಿಗದಿ ಮಾಡಿ ಅಂತ ರೈತರು ಒತ್ತಾಯವನ್ನು ಮಾಡ್ತಿದ್ರೆ ನೋಡೋಣ ಏನು ಈ ನಿಟ್ಟಿನ ಸರ್ಕಾರ ಕ್ರಮವನ್ನು ಕೈಗೊಳ್ಳುತ್ತಾ ಅಂತ ಎಸ್ ಈ ನಾ ಮುಂದಿನ ಸುದ್ದಿ